शतमानं भवति शतायश्वरशायश्चेन्द्रियाय प्रतिष्ठते शतसंवत्सरदीर्घमायुषो आयुष्मान् भव महालक्ष्मीश्रमयमहेन्द्रस्तोत्रम् पश्य आरोग्य धन धान्याभिवृद्धिरस्तु धनकरगमणि माणिक्याभिवृद्धिरस्तु मनोवाञ्छफलसिद्धिरस्तु ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಉಪ್ಪುಂಟೆ ಗ್ರಾಮವಾಸಿಯಾಗಿರ್ತಕ್ಕಂಥ ವಿಶ್ವಕರ್ಮ ಕುಲಬಾಂಧು ವಂಶಕ್ಕೆ ಸೇರಿರ್ತಕ್ಕಂಥ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥ ಮಂಜುನಾಥಾಚಾರ್ಯವರು ಇವತ್ತು ತನ್ನ ಸ್ವಗ್ರಾಮದಲ್ಲಿ ನವರಾತ್ರಿ ತಿಂಗಳ ಪ್ರಯುಕ್ತ ಆಯುಧಗಳ ಪೂಜೆ ಮತ್ತು ಎಲ್ಲ ದೇವಾನುದೇವತೆಗಳ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಸುಮಾರು ಜನ ಆಗಮಿಸಿ ಈ ದೇವರ ಕೃಪೆಗೆ ಪಾತ್ರರಾಗಿ ಅವರ ಒಂದು ಮಂಜುನಾಥ ಸ್ವಾಮಿಯವರಿಗೆ ಒಂದು ಆಶೀರ್ವಾದವನ್ನು ಹಿರಿಯರು ಮಾಡಿರ್ತಕ್ಕಂಥ ಒಂದು ಸಂದರ್ಭ. ಈ ಒಂದು ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬ ಶಿಲ್ಪಕಲಾ ಕ್ಷೇತ್ರ ಮತ್ತು ಸೃಷ್ಟಿಕಲಾ ಕ್ಷೇತ್ರ ಅಂತ ಹೆಸರನ್ನು ಇಟ್ಕೊಂಡು ವಿಶಿಷ್ಟ ರೀತಿಯ ವಿಭಿನ್ನ ರೀತಿಯ ಶಿಲ್ಪಕಲಾ ನೈಪುಣ್ಯತೆಯನ್ನು ಪಡೆದಿರ್ತಕ್ಕಂಥ ಮಂಜುನಾಥಾಚಾರ್ಯವರು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥವ್ರು. ಈ ಒಂದು ಡಾಕ್ಟರೇಟ್ ಅಂತಕ್ಕಂಥ ಒಂದು ಪದ ಸುಮ್ಮನೆ ಬರೋದಿಲ್ಲ. ಅವರ ಒಂದು ವಿಶಿಷ್ಟ ರೀತಿಯ ಒಂದು ಶಿಲ್ಪಕಲೆಯನ್ನು ಎಲ್ಲ ಸಾಮಾನ್ಯರು ಗುರುತಿಸಿ ಅವರಿಗೆ ಈ ಒಂದು ಪದವಿಯನ್ನು ನೀಡಿರ್ತಾರೆ. ಈ ಒಂದು ಶಿಲ್ಪಕಲಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲೇ ಅಲ್ಲದೆ ಅನೇಕ ರಾಜ್ಯಗಳಲ್ಲೂ ಸಹ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ವಿವಿಧ ರೀತಿಯ ವಿಗ್ರಹಗಳನ್ನು ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ಜಾಗ ಅಂತಂದರೆ ಈ ಒಂದು ಶಿಲ್ಪಕಲಾ ಕ್ಷೇತ್ರ ಉಪ್ಪುಕುಂಟೆ. ಈ ಒಂದು ಶಿಲ್ಪಕಲೆ ನೈಪುಣ್ಯತೆಯನ್ನು ಪಡೆದಿರ್ತಕ್ಕಂಥ ಮಂಜುನಾಥಾಚಾರ್ಯವರು ಅವರ ಸಂಘಟದವರು ಅಷ್ಟೇ ಯಾವುದೇ ಒಂದು ವಿಗ್ರಹವನ್ನು ಮಾಡಬೇಕಾದ್ರೆ ಆ ಮಂಜುನಾಥಾಚಾರ್ಯವರಿಗೆ ಆ ಒಂದು ದೇವರ ಕೃಪೆ ಮನದಾಳದಲ್ಲಿಯೇ ಹುಟ್ಟಿ ಆ ಒಂದು ಯಾವ ದೇವರು ಯಾವ ರೀತಿ ಸೃಷ್ಟಿ ಮಾಡಬೇಕು ಯಾವ ರೀತಿ ಅದನ್ನು ತಿದ್ದಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವರು ಮಂಜುನಾಥಾಚಾರ್ಯವರು. ಆ ಒಂದು ಅವರ ನೈಪುಣ್ಯತೆಯನ್ನು ಕಲಿತಿರ್ತಕ್ಕಂಥ ಅವರ ಸಂಘಟದವರು ಸಹ ತುಂಬ ವಿಚಿತ್ರ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಕಲ್ಪನೆಯನ್ನು ಸೃಷ್ಟಿಸಿ ಈ ಒಂದು ಶಿಲ್ಪಕಲೆಯನ್ನು ಸೃಷ್ಟಿಸಿ ಅನೇಕ ರಾಜ್ಯಗಳಲ್ಲಿ ತುಂಬ ಹೆಸರನ್ನು ಪಡೆದಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ಈ ಉಪ್ಪುಕುಂಟೆ ಗ್ರಾಮದ ಕಾಳಿಕಾಂಬ ಶಿಲ್ಪಕಲಾ ಕ್ಷೇತ್ರ. ಈ ಒಂದು ಹೆಸರನ್ನು ಪಡೆದಿರ್ತಕ್ಕಂಥ ಮಂಜುನಾಥಾಚಾರಿ ಮತ್ತು ಅವರ ತಮ್ಮಂದರು ಮತ್ತು ಅವರ ಸಂಘಟದವರಿಗೆ ಈ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯ ಒಂದು ಹೆಸರನ್ನು ಪಡೆಯಲಿ, ಅಂತಕ್ಕೊಂದು ಶಕ್ತಿಯನ್ನು ಆ ಮಹಾನುಭಾವ ನೀಡಲಿ ಅಂತ ಅವರಿಗೆ ಅಷ್ಟ ಐಶ್ವರ್ಯ ದೀರ್ಘ ಆಯಸ್ಸು ಸಿರಿಸಂಪತ್ತನ್ನು ದಯಪಾಲಿಸಲಿ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ವಿಶ್ವಕರ್ಮ.